ನಿಮಗೆ ಸ್ವಾಗತ. ನಾನು ಮೈತ್ರಿ. ಮೊದಲಿಗೆ ಹೆಡ್ಲೈನ್ಸ್. ಪ್ರತಿಯೊಬ್ಬರು ಸ್ವಚ್ಛತೆಗೆ ಆದ್ಯತೆ ನೀಡಲು ಕುಷ್ಟಗಿ ತಾಲೂಕು ಪಂಚಾಯಿತಿ ಎಡಿ ಹನುಮಂತಗೌಡ ಕರೆ. ಕುರುಗೋಡು ತಾಲೂಕಿನ ಬಸರಗೋಡು ಗ್ರಾಮಕ್ಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನಾರಾಯಣಪ್ಪ ಭೇಟಿ. ಕನಕಗಿರಿ ಪಟ್ಟಣದ ಗಜಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಭಕ್ತರಿಗೆ ಅನ್ನ ಸಂತರ್ಪಣೆ. ಕನಕಗಿರಿ ತಾಲೂಕಿನ ಹುಲಿಹೈದರ್ನಲ್ಲಿ ಸೌಹಾರ್ದ ಜಾಥಾ, ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಮನವಿ. ನಶಿಸಿ ಹೋಗುತ್ತಿರುವ ಗುಬ್ಬಿ ಸಂತತಿ ರಕ್ಷಣೆಗೆ ಪ್ರಾಣಿ ಮತ್ತು ಪಕ್ಷಿ ಪ್ರೇಮಿ, 4000 ಗುಬ್ಬಿಗಳ ಸಂರಕ್ಷಣೆ. ಇದೀಗ ಸುದ್ದಿಗಳ ವಿವರ. ನಶಿಸುತ್ತಿರುವ ಗುಬ್ಬಿ ಸಂತತಿಯ ರಕ್ಷಣೆಗೆ ಇಲ್ಲೊಬ್ಬ ಪಕ್ಷಿ ಪ್ರೇಮಿ ಮುಂದಾಗಿರುವುದು ಕಂಡು ಬಂತು. ಮೊಬೈಲ್ ನೆಟ್ವರ್ಕ್ ಟವರ್ಗಳಿಂದ ಗುಬ್ಬಿಗಳ ಸಂತತಿ ನಶಿಸುತ್ತಿದೆ. ಅವುಗಳನ್ನ ರಕ್ಷಣೆ ಅಸಾಧ್ಯ ಎನ್ನುವವರಿಗೆ ಇಲ್ಲೊಬ್ಬ ಪಕ್ಷಿ ಪ್ರಾಣಿ ಪ್ರಿಯರು ತಮ್ಮ ತೋಟದಲ್ಲಿ ಅವುಗಳ ರಕ್ಷಣೆಗೆ ಮುಂದಾಗಿದ್ದು, ಅವು ಸಂತಾನೋತ್ಪತ್ತಿ ಹಾಗೂ ವಾಸವಾಗಲು ಮಡಕೆಗಳ ಗೂಡುಗಳು ವ್ಯವಸ್ಥೆ ಮಾಡಿದ್ದು, ಸುಮಾರು 4000 ಗುಬ್ಬಿಗಳ ರಕ್ಷಣೆ ಮಾಡಿದ್ದು, ಹಲವು ಪಕ್ಷಿಗಳನ್ನ ಸಾಕುತ್ತಿದ್ದಾರೆ. ಹೌದು, ಹೀಗೆ ಮನೆಯ ಚಾವಣಿ ಹಾಗೂ ಶೆಡ್ಗೆ ಹಳದಿ ಹಾಗೂ ಕಪ್ಪು ಮಡಿಕೆಗಳನ್ನ ಕಟ್ಟಿರುವ ದೃಶ್ಯ, ಜೊತೆಗೆ ಗೂಡು ಪೆಟ್ಟಿಗೆಗಳ ವ್ಯವಸ್ಥೆ, ಮಡಿಕೆಯೊಳಗೆ ಗೂಡು ಕಟ್ಟಿರುವ ಪಕ್ಷಿಗಳು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದ ಮೈನಹಳ್ಳಿ ಬಳಿಯ ಅಜಯ್ ಎಸ್ ಪಾಟೀಲ್ ಅವರ ಮಾವಿನ ತೋಟದಲ್ಲಿ. ಮೂಲತಃ ಪಕ್ಷಿ ಪ್ರಿಯರಾಗಿರುವ ಅಜಯ್ ಪಾಟೀಲ್ ಗುಬ್ಬಿಗಳ ಸಂತತಿಯನ್ನ ಉಳಿಸಲು ತಮ್ಮ ತೋಟದ ಮನೆ ಹಾಗೂ ತೋಟದಲ್ಲಿರುವ ಹಲವು ಗಿಡಗಳಿಗೆ ಮಣ್ಣಿನ ಮಡಿಕೆಗಳನ್ನ ಕಟ್ಟಿಗೆಯ ಪೆಟ್ಟಿಗೆಗಳ ಗೂಡುಗಳನ್ನ ಕಟ್ಟಿದ್ದಾರೆ. ಇವುಗಳಲ್ಲಿ ಗುಬ್ಬಿಗಳು ಸೇರಿದಂತೆ ಹಲವು ಪಕ್ಷಿಗಳು ವಾಸವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ. ಮಡಿಕೆ ಹಾಗೂ ಪೆಟ್ಟಿಗೆಗಳಲ್ಲಿ ಪಕ್ಷಿಗಳಿಗೆ ಬೇಕಾದ ದವಸ ಧಾನ್ಯಗಳನ್ನ ಹಾಕಲಾಗುತ್ತದೆ. ಇದರಿಂದ 4000 ಗುಬ್ಬಿಗಳು ಇವರ ತೋಟದ ಸುತ್ತಮುತ್ತಲಿದ್ದು ಸಂತಾನೋತ್ಪತ್ತಿಗಾಗಿ ಮಡಿಕೆಯಲ್ಲಿ ವಾಸವಾಗಿವೆ. ಹಲವು ಪಕ್ಷಿಗಳು ಸಹ ಬರುತ್ತವೆ ಎಂದು ತೋಟದ ಮಾಲೀಕರು ಹಾಗೂ ಪಕ್ಷಿ ಪ್ರಿಯರಾದ ಅಜಯ್ ಪಾಟೀಲ್ ಅವರು ಹೇಳಿದ್ದಾರೆ. ಮೊಬೈಲ್ ಟವರ್ಗಳಿಂದ ಗುಬ್ಬಿಗಳು ನಶಿಸುತ್ತಿವೆ ಎನ್ನುವುದಕ್ಕಿಂತ ಈ ರೀತಿ ತೋಟದ ಮನೆ ಹಾಗೂ ಗಿಡಗಳಿಗೆ ಮಡಿಕೆ ಕಟ್ಟಿಗೆ ಪೆಟ್ಟಿಗೆಗಳ ವ್ಯವಸ್ಥೆ ಮಾಡಿದರೆ ಅವುಗಳನ್ನು ಸಂರಕ್ಷಣೆ ಮಾಡಬಹುದು. ಇದರಿಂದ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲ. ಸಣ್ಣ ಪುಟ್ಟ ಕೀಟಗಳನ್ನು ತಿಂದು ಗುಬ್ಬಿಗಳು ಬೆಳೆಗಳನ್ನು ಸಂರಕ್ಷಿಸಲು ಪಾತ್ರ ವಹಿಸುತ್ತವೆ. ಇದು ಪರಿಸರಕ್ಕೂ ಅನುಕೂಲ ಎನ್ನುತ್ತಾರೆ ಅಜಯ್ ಪಾಟೀಲ್. ಅದು ಗುಬ್ಬಿಗಳ ಸಂಬಂಧ ಹಾಕಿರ್ತೀವಿ ನಾವು. ಈಗ ಏನಂತಾರೆ, ಟವರ್ ಬಂದು ಗುಬ್ಬಿಗಳು ಎಲ್ಲ ಹೋಗಿದಾವೆ ನಾಶವಾಗಿ ಅಂತ ಹೇಳ್ತಾರೆ. ಇಲ್ಲ, ಆ ರೀತಿ ಏನಿಲ್ಲ, ನಮ್ಮಲ್ಲೆಲ್ಲ 3-4 ಸಾವಿರ ಗುಬ್ಬಿಗಳು ಅದಾವೆ. ಇಲ್ಲಿ ನಾವು ಅದಕ್ಕೆಲ್ಲ ಗಡಿಗೆ ನೀರು ಅದಕ್ಕೆಲ್ಲ ಫುಡ್ಗಳನ್ನು ಇಡ್ತೀವಿ ನಾವು. ಅವೆಲ್ಲ ಬಂದು ಕುಡ್ಕೊಂಡು ಇಲ್ಲೇ ವಾಸ ಮಾಡ್ತಾವೆ. ಅವೆಲ್ಲ ಭಯ ಇಲ್ಲದಂಗೆ ಎಲ್ಲ ಆಜುಬಾಜು ಎಲ್ಲ ಅಡ್ಡಾಡ್ತಿರ್ತಾವೆ. ಅಂದ್ರೆ ಸಂತತಿ ಉಳಿಸ್ಬೇಕಂತ ಸಂತತಿ ಉಳಿಸ್ಬೇಕಂತ ಹೇಳಿ ನಾವು ಆ ರೀತಿ ಎಲ್ಲ ಮಾಡ್ತಿದ್ದೇವೆ. ಆಮೇಲೆ ಬೇರೆ ಪಕ್ಷಿಗಳೆಲ್ಲ ಬರ್ತಾವೆ, ಅವೆಲ್ಲ ಬಂದು ಮರಿ ಮಾಡ್ಕೊಂಡು ಹೋಗ್ತಾವೆ ಇಲ್ಲಿಂದ. ಅಂದರೆ ನೇಚರ್ನ ಕಾಪಾಡಬೇಕು ಅಂತ ಮಾಡ್ತಾ. ನಿಮ್ಮ ಹೆಸರು ಸರ್? ಅಜಯ್ ಪಾಟೀಲ್ ಅಂತ. ಕನಕಗಿರಿ ಪಟ್ಟಣದ 13ನೇ ವಾರ್ಡ್ನ ಗಜಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಕನಕಗಿರಿ ಪಟ್ಟಣದ 13ನೇ ವಾರ್ಡ್ನಲ್ಲಿರುವ ಗಜಲಕ್ಷ್ಮಿ ದೇವಿಗೆ ಶ್ರಾವಣ ಮಾಸದ ನಿಮಿತ್ತ ಒಂದು ದಿನಗಳ ಪರ್ಯಂತ ಪ್ರತಿ ಶುಕ್ರವಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಂದು 5ನೇ ಶುಕ್ರವಾರದಂದು ಗಜಲಕ್ಷ್ಮಿ ದೇವಿಗೆ ಅಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳೊಂದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಮತ್ತು ಮಹಿಳೆಯರಿಗೆ ಉಡುತುಂಬುವ ಕಾರ್ಯಕ್ರಮ ನಡೆಯಿತು. ಬಳಿಕ ನೆರೆದಂತ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ನಂತರ ವಾರ್ಡ್ ನಿವಾಸಿ ಯಮನೂರಪ್ಪ ಬೊಂದಾಡೆ ಮಾಡಿದರು. ಈ ಸಂದರ್ಭದಲ್ಲಿ ಗಜಾನನ ಸೇವಾ ಸಮಿತಿ ಮತ್ತು ಭಾವಸಾರ ಕ್ಷತ್ರಿಯ ಸಮಾಜದ ಗುರು ಹಿರಿಯರು, ಮಹಿಳೆಯರು, ವಾರ್ಡ್ ನಿವಾಸಿಗಳಾದ ಮೋತಿಲಾಲ್ ಹೆಬ್ಬಾರ್, ರಾಜೇಶ್ ಬೊಂದಾಡೆ, ಹನುಮೇಶ್ ಲೋಕರೆ, ಪರಶುರಾಮ್ ಬೊಂದಾಡೆ, ಕೃಷ್ಣ ಅಚಲ್ಕರ್, ನವೀನ್ ಬೊಂದಾಡೆ, ಶ್ರೀನಿವಾಸ್, ವೆಂಕಟೇಶ್ ಸೇರಿದಂತೆ ಇತರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಕನಕಗಿರಿಯ ಪಟ್ಟಣದ 3ನೇ ವಾರ್ಡಿನ ಗಜಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ದಿನನಿತ್ಯದ ಪೂಜೆ ಇರುತ್ತದೆ.
ಮತ್ತು ಶುಕ್ರವಾರ ಕಡೆ ಶುಕ್ರವಾರ ದಿನ ಕುಂಕುಮಾರ್ಚನ ಮತ್ತು ಅಭಿಷೇಕ ಮತ್ತು ಅನ್ನ ಸಂತರ್ಪಣೆ ಎಲ್ಲರೂ ಭಕ್ತಾದಿಗಳು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಕನಕಗಿರಿ ಸಮೀಪದ ಉಲಿಹಯದ ಗ್ರಾಮದಲ್ಲಿ ವಿವಿಧ ಇಲಾಖೆ ಸಹಯೋಗದಲ್ಲಿ ಸೌಹಾರ್ದ ಜಾಥಾ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸೌಹಾರ್ದ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹುಲಿಹೈದರ್ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಕನಕಗಿರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ಎಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಬದುಕು ಸಾಗಿಸಬೇಕು ಹಾಗೂ ಪ್ರತಿಯೊಬ್ಬರ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಂಗಾವತಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಜ್ಞಾನಗೌಡ, ಗ್ರಾಮದಲ್ಲಿ ಈ ಘಟನೆ ನಡೆಯಬಾರದಿತ್ತು, ಆದರೆ ನಡೆದು ಹೋಗಿದೆ. ಗ್ರಾಮ ಯಥಾಸ್ಥಿತಿಗೆ ಮರಳಲು ಇಲಾಖೆಗಳ ಸಹಕಾರದ ಜೊತೆಗೆ ಸಮುದಾಯದ ಸಹಕಾರ ಕೂಡ ಅತ್ಯಗತ್ಯ. ಅದರ ಜೊತೆಗೆ ನೊಂದ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಬರುವ ಸೌಲಭ್ಯವನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ತದನಂತರ ಶಾಲಾ ಮಕ್ಕಳು ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ಶಾಂತಿ ನೆಲೆಸುವಂತೆ ಮಾಡಲು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ನಾಯಕ್, ಪಿಎಸ್ಐಗಳಾದ ಮಾನಪ್ಪ, ಕಾಸಿಂ ಸಾಬ್, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶ್ರೀನಿವಾಸ್ ಸಕ್ರಿ, ಹಂಪಣ್ಣ ಗಡುದೂರ್, ಸಮಾಜ ಕಲ್ಯಾಣ ಇಲಾಖೆಯ ಶರಣಪ್ಪ ನಾಯಕ್, ಪಂಪನಗೌಡ, ಇಸಿಒ ಆಂಜನೇಯ, ಸಿಆರ್ಪಿ ಶಿವಪ್ಪ ಹೇಳ್ವರ್, ಶಿಕ್ಷಕರಾದ ರಾಮಪ್ಪ, ಬಸವರಾಜ್, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಪಂಚಾಯಿತಿ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ವರ್ಗ ಹಾಗೂ ನೌಕರರ ವರ್ಗದವರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ಮನೆಯ ಸುತ್ತಮುತ್ತಲ ಸ್ವಚ್ಛತೆಗೆ ಆದ್ಯತೆ ನೀಡಿರಿ ಎಂದು ಕುಷ್ಟಗಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ್ ಕರೆ ನೀಡಿದರು. ಸ್ವಚ್ಛ ಶುಕ್ರವಾರ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ಇಂದು ಕುಷ್ಟಗಿ ತಾಲೂಕಿನ ಮುದಿನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜರುಗಿತು. ಈ ವೇಳೆ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ಗ್ರಾಮದಲ್ಲಿನ ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಮುತ್ತಲೂ ಯಾವುದೇ ಕಸವನ್ನ ಬಿಸಾಡಬಾರದು. ಇದರಿಂದ ಗ್ರಾಮದ ನೈರ್ಮಲ್ಯ ಹೆಚ್ಚಳವಾಗುತ್ತದೆ. ಗ್ರಾಮದಲ್ಲಿನ ಎಲ್ಲ ಯುವಕರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸ್ವಚ್ಛತೆಗೆ ಕೈಜೋಡಿಸಬೇಕು. ಶ್ರಮದಾನದ ಹಿಂದಿನ ದಿನ ಸ್ವಚ್ಛತೆ ಕೈಗೊಳ್ಳುವ ಕುರಿತು ಸೂಕ್ತ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಸಾರ್ವಜನಿಕರನ್ನ ಮನವೊಲಿಸಬೇಕು ಮತ್ತು ಸ್ವಯಂ ಪ್ರೇರಿತವಾಗಿ ಮುಕ್ತವಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಸಾಕಷ್ಟು ಮಳೆಯಾಗಿರುವುದರಿಂದ ಆಸ್ಪತ್ರೆಯ ಆವರಣದಲ್ಲಿ ಎಲ್ಲಿ ನೋಡಿದರಲ್ಲಿ ಕಸ ಬೆಳೆದಿದೆ. ಇವತ್ತು ಜರುಗಿದ ಸ್ವಚ್ಛತಾ ಶ್ರಮದಾನದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಸ್ವಚ್ಛತೆಯ ಶ್ರಮದಾನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈರಮ್ಮ ಮಾಲಿಕಾರ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೀತಾ ಕುಷ್ಟಗಿ, ಶಶಿಧರ್ ಉಳ್ಳಾಗಡ್ಡಿ, ದೊಡ್ಡನಗೌಡ ಪಾಟೀಲ್, ಹುಸೇನಪ್ಪ ಹಿರೇಮನಿ, ಪರಸಪ್ಪ ಪರಮಣ್ಣನವರ್, ರಾಮಣ್ಣ ವೀರಭದ್ರಗೌಡ, ಶರಣಗೌಡ ಪೊಲೀಸ್ ಪಾಟೀಲ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಸ್ತಗಿರಿಸಾ ಬಡಿಗೇರ, ತಾಲೂಕು ಐಇಸಿ ಸಂಯೋಜಕ ದೇವರಾಜ್ ಪತ್ತಾರ್, ಗ್ರಾಮ ಕಾಯಕ ಮಿತ್ರ ಹಂಪಮ್ಮ ಕಂದಗಲ್, ಕರ ವಸೂಲಿಗಾರ ಮಹಾಂತೇಶ ಹಾವಿನಾಳ, ಸಿಬ್ಬಂದಿ ಶರಣಪ್ಪ ಹುಗರ್, ಬೇರ್ ಫುಡ್ ಟೆಕ್ನಿಷಿಯನ್ ಸಿದ್ದಯ್ಯ ಬನ್ನಿಗೋಳಮಠ ಹಾಜರಿದ್ದರು. ಕುರುಗೋಡು ತಾಲೂಕಿನ ಬಸಕೋಡು ಗ್ರಾಮಕ್ಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನಾರಾಯಣಪ್ಪ ಭೇಟಿ ನೀಡಿದರು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ 2023 ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವ ರಾಮಸಾಗರದ ಬಿ ನಾರಾಯಣಪ್ಪ ಅವರು ಇಂದು ಕುರುಗೋಡು ತಾಲೂಕಿನ ಬಸರಗೋಡು ಗ್ರಾಮಕ್ಕೆ ಭೇಟಿ ನೀಡಿ ಜನರ ಮನವೊಲಿಸಲು ಮುಂದಾಗಿರುವುದು ಕಂಡುಬಂತು. ಗ್ರಾಮದ ಮಾರಮ್ಮದೇವಿಗೆ ಹಾಗೂ ಮಹರ್ಷಿ ವಾಲ್ಮೀಕಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕಂಪ್ಲಿ ಕ್ಷೇತ್ರ ಎಸ್ಟಿಗೆ ಮೀಸಲಾಗಿದ್ದು ಇದುವರೆಗೂ ಈ ಕ್ಷೇತ್ರದಲ್ಲಿ ವಲಸಿಗರು ಶಾಸಕರಾಗಿ ಆಯ್ಕೆಯಾಗಿ ಬರುತ್ತಿದ್ದಾರೆ. ಇದರಿಂದ ಕ್ಷೇತ್ರದ ಅಭಿವೃದ್ಧಿಗೆ, ಕ್ಷೇತ್ರದ ಜನತೆಗೆ ಅನಾನುಕೂಲವಾಗುತ್ತಿದೆ. ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದ ಎಸ್ಟಿ ಸಮುದಾಯದ ವ್ಯಕ್ತಿಗಳು ಇದುವರೆಗೂ ಶಾಸಕರಾಗಿ ಆಯ್ಕೆಯಾಗಿಲ್ಲ. ನಾನು ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಕಾರಣಾಂತರಗಳಿಂದ ನನಗೆ ಟಿಕೆಟ್ ಸಿಕ್ಕಿಲ್ಲ. ಆದರೂ ಸಹ ನಾನೆಂದಿಗೂ ಎದೆಗುಂದದೆ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದೇನೆ. ಮತ್ತೊಮ್ಮೆ 2023 ಚುನಾವಣೆಯ ಕಂಪ್ಲಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಈ ಬಾರಿ ಸ್ಥಳೀಯನಾದ ನನಗೆ ಅವಕಾಶ ಮಾಡಿಕೊಡಬೇಕೆಂದು ಜನರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಬಸರಗೋಡ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು.
ಇದಾಗಿತ್ತು ಇಂದಿನ ಏಷ್ಯನ್ ವಾರ್ತೆಗಳು. ಮುಂದಿನ ಏಷ್ಯನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಏಷ್ಯನ್ ಚಾನೆಲ್. ನಾನು ಮೈತ್ರಿ, ನಮಸ್ಕಾರ.